ಮತದಾರರನ್ನ ಬೂತ್ಗೆ ಕರ್ಕೊಂಡು ಬಂದು ಮತ ಹೆಂಗೆ ಹಾಕ್ಸೋದ್ರ ಬಗ್ಗೆ ಭಾಳ ಸೂಕ್ಷ್ಮ ಆದಂಥ ಅನೇಕ ವಿಚಾರಗಳನ್ನು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಈ ಒಂದು ಸಮಿತಿ ಏನು ಮಾಡಿದ್ದಾರೆ, ಚುನಾವಣಾ ಸಮಿತಿ, ಎಲ್ಲ ವಿಚಾರಗಳನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಪೂರ್ಣ ಪ್ರಮಾಣದ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ 400 ಸೀಟ್ಗಳನ್ನ ನಾವು ಗೆಲ್ಲೇಬೇಕು ಅನ್ನುವಂಥದ್ದು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿ ಏನು ಕರೆದಿದ್ದರು, ಏನು ನಮಗೆ ಮಾರ್ಗದರ್ಶನ ಮಾಡಬೇಕು ಈಗಾಗಲೇ ಮಾಡಿದ. ರಮೇಶ್ ಜಾರಕಿಹೊಳಿ ಅವರು ಏನು ಯಾವುದಾದ್ರೂ ಅವ್ರ ಮನೆಯಾಗ ಲಗ್ನವಾಗೈತೆ, ಮನೆ ನಮಗೊಂದು ದೇವರಾಗಿ ಇವರಿಗೆ ಅದು ಹೋಗೋದು ಅದು ಇರ್ಬೇಕ್ರಿ, ಅದಕ್ಕೆಲ್ಲ ಹೋಗಿರ್ಬೇಕು ದೇವರಿಗೆ. ಅಭ್ಯರ್ಥಿಗಳದ್ದು ಈಗಾಗಲೇ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬಿಬ್ಬರು ವೀಕ್ಷಕರು ಬಂದು ಮಾಹಿತಿ ತೊಗೊಂಡೋಗಿದ್ದಾರೆ, ಮಾಹಿತಿ ಸಲ್ಲಿಸಿದ ಆ ಮೂರು ಹೆಸರೇನು ಹೋಗ್ಯಾಕೆ ನಮಗೂ ಗೊತ್ತಿದೆ. ಅಂತಿಮವಾಗಿ ಕೇಂದ್ರ ಹೈಕಮಾಂಡು ಅವರದೇ ಆದಂಥ ಒಂದು ಸರ್ವೆ ಮತ್ತು ಕಾರ್ಯಕರ್ತರ ಭಾವನೆ ನೋಡಿಕೊಂಡು ಸೂಕ್ತ ವ್ಯಕ್ತಿಗಳಿಗೆ ಈ ಒಂದು ನಮ್ಗೆ ಮೂರು ಕಡೆ ಇದೆ ರೀ, ನಾವೆಲ್ಲ ನಿಲ್ಲೋದು ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ, ಮೂರು ಕಡೆನೂ ಇದೆ, ನಾ ಎಲ್ಲಿಯೂ ನಿಲ್ಲೋದಲ್ಲ. ನಾನು 28 ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀನಿ. ನಾ ಯಾವ ಪರಿಸ್ಥಿತಿಯಲ್ಲೂ ಲೋಕಸಭೆಗೆ ನಾ ಸ್ಪರ್ಧೆಗೆ ನಾನು ಅಭ್ಯರ್ಥಿ ಅಲ್ಲ. ಯಾರು ಬೇಕಾದವ್ರು ಪಾರ್ಟಿ ಯಾರಿಗೆ ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡೋದು ಅಷ್ಟೇ, ಅವರು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದಕ್ಕೆ ನಾವು ಎಲ್ಲ ಕಡೆ ಪ್ರಾಮಾಣಿಕವಾಗಿ ನಮ್ಮ 28 ಲೋಕಸಭಾ ಗೆಲ್ಲಬೇಕು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಭಾರತ ಭವಿಷ್ಯದಲ್ಲಿ 3ನೇ ಆರ್ಥಿಕ ಶಕ್ತಿಯಾಗಬೇಕು, ಆದಷ್ಟು ಬೇಗನೆ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಬರಬೇಕು, ಇದು ನಮ್ಮ ಕಲ್ಪನೆ ಅಷ್ಟೇ. ಇದು ಭಿನ್ನಾಭಿಪ್ರಾಯಗಳು ಲೋಕಸಭೆಗೆ ಸಂಬಂಧಪಡೋದು, ಭಿನ್ನಾಭಿಪ್ರಾಯ ಆ ಪಕ್ಷದಾಗಿಲ್ಲ, ಎಲ್ಲ ಕಡೆ ಇದ್ದಿರ್ತೈತಿ, ಎಲ್ಲರೂ ಮನೆಯಾಗ ದ್ವಾಸಿಗೆ ತೂತಿರ್ತಾವೆ. ಆದರೆ ಈ ಒಂದು ದೇಶದ ಚುನಾವಣೆ ಇರೋದ್ರಿಂದ ಯಾರೂ ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತ ಮಾಡುವಂಥದ್ದು ಯಾರೂ ಮಾಡೋದಿಲ್ಲ, ಯಾಕಂದರೆ ದೇಶ ಮುಖ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗೋದು ಮುಖ್ಯ ಇದೆ. ಹೀಗಾಗಿ ನನಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಭಿನ್ನಮತ ಇದ್ದರೂ ಎಲ್ಲ ಮರೆತು ನಾವು ಹೊಂದಾಕಿ ಕೆಲಸ ಮಾಡಿ 28 ಲೋಕಸಭೆಯಲ್ಲಿ BJP JDS ಹೊಂದಾಣಿಕೆ ಇದೆ, ಎಲ್ಲ ಅಭ್ಯರ್ಥಿಗಳಿಗೆ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ, ಯಾರೂ ಪಕ್ಷದ್ರೋಹ ಕೆಲಸ ಮಾಡೋದು. ಯತ್ನಾಳ ಗೌಡರನ್ನ ರಾಷ್ಟ್ರೀಯ ನಾಯಕರನ್ನಾಗಿ ಮಾಡ್ಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಭಾಳ ಕಾದಿ, ಮೂರು ಕಡೆ ನಿಲ್ಲಿಸಿ ನಿಮ್ಮನ್ನು ದಿಲ್ಲಿಗೆ ಕಳಿಸ್ಬೇಕು ಅನ್ನುವಂಥದ್ದು ಏನಾದರೂ ಪ್ಲಾನ್ ನಡೀತಾರೆ? ಹಂಗೆ ರೀ, ಒಬ್ಬೊಬ್ರು ಕಳಿಸ್ಬೇಕಂತಿರ್ತಾರೆ ನಮ್ಮನ್ನ ಕರ್ನಾಟಕ ಹೋಗ್ಲಿ, ಅದು ಪೀಡಾ ಆಗ್ತದೆ. ನಾನು ಹೋಗ್ಲಿಕ್ಕೆ ಅದು ಮುಚ್ಚೋದು, ನಾನು ಆಮೇಲೆ ಇಲ್ಲೇ ಇರ್ತೀನಿ, ಎಲ್ಲಾನು ರಿಪೇರಿ ಮಾಡ್ತೀನಿ ಮುಂದಿನ ದಿವಸ. ಯಾವಾಗಲೂ ಪ್ರಿಯಾಂಕಾ ಖರ್ಗೆ ಅಲ್ಲ ಮಾ ನಿನ್ನೆ ನಾವು ನೋಡ್ರಿ, ಪ್ರಿಯಾಂಕಾ ಖರ್ಗೆ ಭಾಳ ವಿವಾದಾತ್ಮಕವಾಗಿ ಮೊದಲಿಂದು ಹೇಳಿಕೆ ಕೊಡ್ತಾ ಇತ್ತು. ಇವತ್ತು ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರೇ ಹೇಳಿದ್ದಾರೆ, ಹಿಮ್ಮೆ ಹೆಚ್ಚು ಹೇಳಿದ್ದಾರೆ ಅಂತ. ಅವರು ಒಂದು ಯಾವುದೋ ವರ್ಗವನ್ನು ಖುಷಿ ಪಡಿಸ್ಲಿಕ್ಕೆ ಹಿಂದೂ ಸಮಾಜವನ್ನು ಅಪಮಾನ ಮಾಡೋದು ಅಂದರೆ ಅವ್ರಿಗೊಂದು ರೀತಿ ಶೋಕಿಯಾಗಿದೆ ಪ್ರಿಯಾಂಕಾ ಖರ್ಗೆ. ಅವರು ಇನ್ನಾದರೂ ಸ್ವಲ್ಪ ತಮ್ಮ ಹಿಂದೂ ಸಮಾಜದ ಬಗ್ಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಹಗುರವಾಗಿ ಮಾತಾಡುವಂಥದ್ದು ಏನಿದೆ ಅದನ್ನು ಬಿಟ್ಟರೆ ಒಳ್ಳೆಯದು, ಇಲ್ಲಾಂದರೆ ಜನ ಅವ್ರಿಗೆ ಉತ್ತರ ಕೊಡ್ತಾರೆ. ಈ ರೀತಿ ನಾನು ನೋಡ್ತೇನೆ ಸದನದಾಗೂ ಸಹಿತ ಸಾಕಷ್ಟು ಸಲ ಭಾಳಷ್ಟು ತಮ್ಮ ಒಬ್ಬ ಮಂತ್ರಿಯಾಗಿ ಹೆಂಗೆ ನಡ್ಕೋಬೇಕು ಅನ್ನೋಂಥದ್ದು ಇಲ್ಲ. ಈ ಒಂದು ಏನು ಅಮಾನ್ಯ ಘಟನೆ ಆಯಿತು ಪಾಕಿಸ್ತಾನ ಪರವಾಗಿ ಏನು ಘೋಷಣೆ ಕೂಗಿದಾಗ ಅವ್ರು ಕೂಗೇ ಇಲ್ಲ ಅಂತೇಳಿ ವಾದ ಮಾಡಿದ್ರು. ಈ FSL ರಿಪೋರ್ಟನ್ನು ಇವತ್ತು ರಾಜ್ಯ ಸರ್ಕಾರ ಒಪ್ಕೋತು. ನಾವು ಮೊನ್ನೆನೇ ನಾ ಹೇಳಿದ್ದೆ FSL ರಿಪೋರ್ಟ್ನಲ್ಲಿ ಅವ್ರಿಗೆ ಅವ್ರದೇ ಧ್ವನಿ ಇದೆ ಅನ್ನೋಂಥದ್ದು ಮೊನ್ನೆನೇ ವರದಿ ಕೊಟ್ಟರು ಸಹಿತ.
ಸರ್ಕಾರ ಇವತ್ತು ಒಪ್ಕೋತದೆ. ಹಂಗಾದರೆ ಯಾರ್ಯಾರು ಇವತ್ತು ಇದು ಸುಳ್ಳು ಅಂದವರಲ್ಲ, ಅವರೆಲ್ಲ ನೈತಿಕತೆ ಇದ್ದರೆ ಅವ್ರು ರಾಜೀನಾಮೆ ಕೊಡಬೇಕು. ಮತ್ತೆ ಅವರಿಗೆ ಯಾವ ಆ ಮಂತ್ರಿಯಾಗಿ ಮುಂದುವರಿಯುವಂಥ ಯಾವುದೇ ನೈತಿಕತೆ ಇಲ್ಲ. ಇದು ಲೋಕಸಭೆ ಚುನಾವಣೆ ಮುಗಿದ ಬಳಿಕ ರಾಜ್ಯದಲ್ಲಿ ಏನಾದರೂ ಅದಲ್ಲು ಬದಲು ಕಂಚಿಕದಲ್ಲಿ ಏನಾದರೂ ಆಗ್ತದೆ? ಏನೇನೂ ಆಗೋದಿಲ್ಲ. ಬಿಜೆಪಿನೇ ಇರ್ತದೆ. ಬಿಜೆಪಿ ಒಳಗೇನು ಬದಲಾವಣೆ ಆಗೋದಿಲ್ಲ.